ಡಾಕ್ಟರ್ ಋಷಿಕೇಶ್ ಮೀನಾ ಅವರು ಬರೀತಾರೆ. ರಿಸರ್ವೇಷನ್ನಿಂದ ಈ ದೇಶ ಹಾಳಾಯಿತು. ರಿಸರ್ವೇಷನ್ ಇಲ್ಲ ಅಂತ ಹೇಳಿದರೆ ಮೆರಿಟಲ್ಲಿ ಬರುವ ನಮ್ಮ ಮಕ್ಕಳು ಅಂದರೆ ಜನರಲ್ ಕ್ಯಾಟಗರಿ ಅವರಿಂದ ಈ ದೇಶ ಉದ್ಧಾರ ಆಗ್ತಾ ಇತ್ತು. ನಾನು ಆ ಒಂದು ಬರವಣಿಗೆ ನೋಡಿ ನನಗೆ ಭಾಳ ದುಃಖ ಆಯಿತು. ರಿಸರ್ವೇಷನಿಂದ ಈ ದೇಶ ಹಾಳಾಗಿದ್ದರೆ, ಅದು ನಿಜಾನೇ ಆಗಿದ್ದರೆ, 1947 August 15 ಏನು ದೇಶಕ್ಕೆ ಸ್ವತಂತ್ರ ಬಂತು, ಈ ಸ್ವತಂತ್ರ ಬಂದಮೇಲೆ ಪೆನ್ನು ನಿಮ್ಮದೇ, ಪೇಪರು ನಿಮ್ಮದೇ, ನೀವೇನು ಬರೆದ್ರೂ ನಾವು ಓದಿದ್ದೀವಿ, ನೀವು ಹೇಳಿದ್ದೆಲ್ಲ ಕೇಳಿದ್ದೀವಿ. ಆದರೆ ಈಗ ಕಾಲ ಬದಲಾಗಿದೆ. ಅವರ ಬರವಣಿಗೆಗೆ ನಾನು ಪ್ರತ್ಯುತ್ತರವಾಗಿ ಒಂದು ಕಾಗದವನ್ನು ಬರೆದೆ. ನೋಡಿ ಋಷಿಕೇಶ್ ಮೀನಾ ಅವರೇ, ನೀವೇನು ಬರೆದಿದ್ದೀರಿ ಅದು ನಾನು ಓದಿದ ಮೇಲೆ ನನಗೆ ಒಂದೇ ಅರ್ಥ ಆಯಿತು. ನನಗೆ ಕೆಲವು ಪ್ರಶ್ನೆಗಳಿದೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಿ ಅಂತ. ಏನು ಈ ದೇಶಕ್ಕೆ 1947 ಆದಮೇಲೆ 14 ಪ್ರೆಸಿಡೆಂಟ್ಗಳೇನು ಬಂದರು, ಅದರಲ್ಲಿ ದಲಿತರು ಎಷ್ಟು ಜನ ಇದ್ದರು, 15 ಪ್ರೈಮ್ ಮಿನಿಸ್ಟರ್ ಏನು ಬಂದರು, ಅದರಲ್ಲಿ ದಲಿತರು ಎಷ್ಟು ಜನ ಇದ್ದರು, 64 ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಏನಾದರು, ಅದರಲ್ಲಿ ಎಷ್ಟು ಜನ ದಲಿತರಿದ್ದರು, 19 ಭಾರತ ದೇಶದ ಮುಖ್ಯ ಚುನಾವಣಾಧಿಕಾರಿಗಳು ಆದರು, ಅದರಲ್ಲಿ ಎಷ್ಟು ಜನ ದಲಿತರಿದ್ದರು, ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ಏನು ನಡೀತು ಈ ದೇಶದಲ್ಲಿ, ಎಲ್ಲ ಸ್ಕ್ಯಾಮ್ಗಳು ಒಂದೊಂದೇ ನಾವು ನೋಡಿದಾಗ ಈ ದೇಶ ಕಾರ್ಪೊರೇಟ್ ಫ್ಯಾಮಿಲಿಗಳಿಂದ ಬಂದಿರುವ ದಲಿತರ ಮಕ್ಕಳು ಯಾರು ಲೂಟಿ ಹೊಡೆದಿಲ್ಲ, ಈ ದೇಶವನ್ನು ಲೂಟಿ ಯಾರು ಹೊಡೆದಿದ್ದಾರೆ ಅಂತ ಒಂದ್ಸಲ ನೋಡಿದಾಗ ಬ್ಲ್ಯಾಕ್ ಮನಿ ಲಿಸ್ಟ್ ನೀವೊಂದ್ಸಲ ತೆಗೆದು ನೋಡಿದ್ರೆ ಅಹಿಂದ ವರ್ಗ, ಅದರಲ್ಲಿ ಮುಖ್ಯವಾಗಿ ದಲಿತ ವರ್ಗ ಏನಿದೆ, ಅದರಲ್ಲಿ ಒಂದು ಹೆಸರು ನಿಮಗೆ ಕಾಣಲ್ಲ, ಕಾಣೋದಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಿ ಅಂತ. ಏನು ಈ ದೇಶಕ್ಕೆ 1947 ಆದಮೇಲೆ 14 ಪ್ರೆಸಿಡೆಂಟ್ಗಳೇನು ಬಂದರು, ಅದರಲ್ಲಿ ದಲಿತರು ಎಷ್ಟು ಜನ ಇದ್ದರು, 15 ಪ್ರೈಮ್ ಮಿನಿಸ್ಟರ್ ಏನು ಬಂದರು, ಅದರಲ್ಲಿ ದಲಿತರು ಎಷ್ಟು ಜನ ಇದ್ದರು, 64 ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಏನಾದರು, ಅದರಲ್ಲಿ ಎಷ್ಟು ಜನ ದಲಿತರಿದ್ದರು, 19 ಭಾರತ ದೇಶದ ಮುಖ್ಯ ಚುನಾವಣಾಧಿಕಾರಿಗಳು ಆದರೂ, ಅದರಲ್ಲಿ ಎಷ್ಟು ಜನ ದಲಿತರಿದ್ದರು, ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ಏನು ನಡೀತು ಈ ದೇಶದಲ್ಲಿ, ಎಲ್ಲ ಸ್ಕ್ಯಾಮ್ಗಳು ಒಂದೊಂದೇ ನಾವು ನೋಡಿದಾಗ ಈ ದೇಶ ಕಾರ್ಪೊರೇಟ್ ಫ್ಯಾಮಿಲಿಗಳಿಂದ ಬಂದಿರುವ ದಲಿತರ ಮಕ್ಕಳು ಯಾರು ಲೂಟಿ ಹೊಡೆದಿಲ್ಲ, ಈ ದೇಶವನ್ನು ಲೂಟಿ ಯಾರು ಹೊಡೆದಿದ್ದಾರೆ ಅಂತ ಒಂದ್ಸಲ ನೋಡಿದಾಗ ಬ್ಲ್ಯಾಕ್ ಮನಿ ಲಿಸ್ಟ್ ನೀವೊಂದ್ಸಲ ತೆಗೆದು ನೋಡಿದ್ರೆ ಅಹಿಂದ ವರ್ಗ, ಅದರಲ್ಲಿ ಮುಖ್ಯವಾಗಿ ದಲಿತ ವರ್ಗ ಏನಿದೆ, ಅದರಲ್ಲಿ ಒಂದು ಹೆಸರು ನಿಮಗೆ ಕಾಣಲ್ಲ, ಕಾಣೋದಕ್ಕೆ ಚಾನ್ಸ್ ಇಲ್ಲ. ಮತ್ತು ಬ್ಯಾಂಕ್ ಲೂಟಿ ಮಾಡಿಕೊಂಡು ದೇಶ ಬಿಟ್ಟು ಹೋದ್ರಲ್ಲ, ಇದರಲ್ಲಿ ಯಾರೂ ನಮ್ಮ ದಲಿತ ಸಮಾಜ ಯಾರು ಸಿಗಲಿಕ್ಕಿಲ್ಲ. ಅದೇ ರೀತಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು ಏನಿದ್ದಾರೆ ಭಾರತ ದೇಶದಲ್ಲಿ, ಈ ಗೌರ್ಮೆಂಟ್ ವರ್ಕ್ ಏನು ಮಾಡ್ತಾರೆ, ರೋಡ್ಸ್ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸ್ ಅಂದರೆ ದುಡ್ಡಿರೋರು, ಅದರಲ್ಲಿ ಮುಖ್ಯವಾಗಿ ಈ ಜನರಲ್ ಕ್ಯಾಟಗರಿಯವರು ಬಿಟ್ಟು ದಲಿತರೆಲ್ಲಾದರೂ ನಿಮಗೆ ಸಿಗೋದಕ್ಕೆ ಚಾನ್ಸ್ ಇದೆಯಾ? ಚಾನ್ಸೇ ಇಲ್ಲ. ಸೊ ಯಾರು ಏನು ಮಾಡುತ್ತಾ ಇದ್ದಾರೆ ಅಂತ ಹೇಳೋದು ಬಿಟ್ಟು ಇದರಲ್ಲಿ ರಿಸರ್ವೇಷನಿಂದ ನಮ್ಮ ದೇಶ ಹಾಳಾಯಿತು ಅಂತ ನೀವು ಏನು ಬರ್ಕೊಂಡಿದ್ದೀರಿ, ಇದು ನಿಮಗೆ ಮಾಹಿತಿಯ ಕೊರತೆಯ ಜೊತೆಗೆ ನಿಮಗೆ ಭಾರತ ದೇಶದ ಇತಿಹಾಸದ ಅಷ್ಟೊಂದು ಪರಿಚಯನೇ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ನಾನು ಕಾಗದವನ್ನು ಸಹ ನಿಮ್ಗೆ ಬರಿತಾ ಇದ್ದೀನಿ. ನೀವು ಇದೇ ರೀತಿ ಹೇಳಿಕೊಂಡು ರಿಸರ್ವೇಷನ್ನಿಂದ ಈ ದೇಶ ಹಾಳಾಗಿದ್ರೆ ಬ್ಲ್ಯಾಕ್ ಮನಿ ಲಿಸ್ಟ್ ಒಂದ್ಸಲ ನೀವು ತೆಗೆದು ನೋಡಿದ್ರೆ ಅದರಲ್ಲಿ ಯಾರು ದಲಿತರು ಬ್ಲ್ಯಾಕ್ ಮನಿನಲ್ಲಿ ನಿಮಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ. ರಿಸರ್ವೇಷನ್ನಿಂದ ಈ ದೇಶ ಹಾಳಾಗಿದ್ರೆ ಬೋಫರ್ಸ್ ಗೋಪ್ಟಾಲ ಯಾರು ಮಾಡಿದ್ದು, ಇದರಲ್ಲಿ ಯಾರಾದ್ರೂ ದಲಿತರಿದ್ರ? ಅದಾದ್ಮೇಲೆ ಕಾಮನ್ವೆಲ್ತ್ ಸ್ಕ್ಯಾಮ್ ಏನಿತ್ತು, ಅದರಲ್ಲಿ ಯಾರು ದಲಿತರಿದ್ರು? ಆದರ್ಶ ಸ್ಕ್ಯಾಮ್ ನಡೆಯಿತು, ಆದರ್ಶ ಸೊಸೈಟಿ ಸ್ಕ್ಯಾಮ್, ಅದರಲ್ಲಿ ಯಾರಿದ್ರು? ಸತ್ಯಂ ಸ್ಕ್ಯಾಮ್ ನಡೆಯಿತು, ಅದರಲ್ಲಿ ಯಾರಿದ್ರು? ಕಾಲಾಧನ್ ಅಂದರೆ ಬ್ಲ್ಯಾಕ್ ಮನಿದು ಸ್ಕ್ಯಾಮ್ ನಡೀತು, ಅದರಲ್ಲಿ ಯಾರಿದ್ರು?
ಸ್ಟಾಂಪ್ ಘೋಟಾಲ ನಡೀತು, ಅದರಲ್ಲಿ ಯಾರಿದ್ರು? ಅದೇ ರೀತಿ ಯೂರಿಯಾ ಸ್ಕ್ಯಾಮ್ ನಡೀತು, ಅದರಲ್ಲಿ ಯಾರಿದ್ರು? ಈ ಹೇಳ್ಕೊಂಡು ಹೋಗ್ತಾ ಇದ್ರೆ ಸರಿ ಸುಮಾರು. ಸುಖರಾಮ್ ಟೆಲಿಕಾಮ್ ಸ್ಕ್ಯಾಮ್ ದೊಡ್ಡ ಸ್ಕ್ಯಾಮ್, ಯಾರಿದ್ರು? ಟೆಲಿಕಾಮ್ ಸ್ಕ್ಯಾಮ್ ಯಾರಿದ್ರು? ಇದರಲ್ಲಿ ಯಾರು 1% ನಾವು ದಲಿತರನ್ನು ನೋಡೋದಕ್ಕೆ ಚಾನ್ಸೇ ಇಲ್ಲ. ಸೊ ದಲಿತರಿಂದ ಈ ದೇಶ ಹಾಳಾಗಿದ್ರೆ, ಅಹಿಂದ ವರ್ಗದಿಂದ ಈ ದೇಶ ಹಾಳಾಗಿದ್ರೆ, ಇವರೆಲ್ಲ ಯಾರು ಬಂದರು ಇವರು ಸರಿ ಮಾಡಬಹುದಿತ್ತು. ಜನರಲ್ ಕ್ಯಾಟಗರಿಯಿಂದ ಮೆರಿಟಲ್ಲಿ ನಾವು ಬಂದಿರೋರಿಗೆ ಸರಿಯಾದ ರೀತಿಯಲ್ಲಿ ನಮಗೆ ಸಿಗ್ತಾ ಇಲ್ಲ, ಮೀಸಲಾತಿ ಹೊಡಿತಾ ಇದೆ ಅಂತ ನೀವೇನು ಹೇಳ್ತೀರಿ? ನಿಮ್ಮ ಮಕ್ಕಳು ಮೆರಿಟ್ ಸ್ಕೂಲಲ್ಲಿ ಓದ್ತೀರಿ, ಲಕ್ಷಗಟ್ಟಲೆ ನೀವು ಇದು ಕಟ್ತೀರಿ, ನಮ್ಮ ಮಕ್ಕಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಾವು ಓದಿಸ್ತೀವಿ, ನಿಮ್ಮ ಮಕ್ಕಳು ನಮ್ಮ ಮಕ್ಕಳ ಜೊತೆ ಬೆರೆತು ಅವರಲ್ಲಿ ಎಜುಕೇಷನ್ ಪಡೆದಿದ್ರೆ ಯಾರ ಮಕ್ಕಳು ಯಾರು ಬೆಟರ್ ಅಂತ ಗೊತ್ತಾಗ್ತಾ ಇತ್ತು. ಈ ರೀತಿ ನೀವು ಬರೆಯೋದ್ರಲ್ಲಿ ಅರ್ಥ ಇಲ್ಲ. ನೀವು ನಿಮಗೆ ಮಾಹಿತಿಯ ಕೊರತೆ ಇದ್ದರೆ ದಯವಿಟ್ಟು ನನ್ನ ನಂಬರು ಕೊಟ್ಟಿರ್ತೀನಿ, ನೀವು ನನಗೆ ಫೋನ್ ಮಾಡಿಬಿಟ್ಟು ಮಾಹಿತಿಯನ್ನು ಪಡೆದು ಆಮೇಲೆ ಬರೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ.